आरु पात्रगळिवे सिद्धलिंगु पात्र दृष्टिकी प्रसाद निर्वहिसुत्तिद्दाने डॉक्टर पात्र संजना निर्वहिसुत्तिद्दाळे आंडणम्म पात्र कावेरी निर्वहिसुत्तिद्दाळे वीणाळा पात्र दानेश्वरी निर्वहिसुत्तिद्दाळे श्रीनिवास राघवाचार्यर पात्र कार्तिक निर्वहिसुत्तिद्दाने ಈ ನಾಟಕವನ್ನು ವಿವರಿಸುವವಳು ಮಲಾಂಬಿಕಾ ಈಗ ನಾಟಕ ಶುರುವಾಗುತ್ತದೆ ಎಲ್ಲರೂ ಶಾಂತ ರೀತಿಯಿಂದ ಕುಳಿತು ನಾಟಕವನ್ನು ವೀಕ್ಷಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನೋಡಪ್ಪ ಅರ್ಜೆಂಟ್ ಆಗಿ ಒಂದೇ ಗಿಟ್ಟು ಮಾಡಬೇಕು ಅರ್ಧ ಗಂಟೆಯಲ್ಲಿ ತಗೊಂಡ ಬಾ ಯಾವಾಗ ನಿಲ್ಲಿಸುತ್ತದೆ ಬುದ್ಧಿ ಅಂಗಿನಲ್ಲಪ್ಪ ರಕ್ತನಿಧಿ ಅಂದ್ರೆ ಬ್ಲಡ್ ಬ್ಯಾಂಕ್ ಅದು ಅದರಿಂದ ಆದಷ್ಟು ಬೇಗ ತಗೊಂಡ ಬಾ ಅಮ್ಮೋರೆ ಡಾಕ್ಟರ್ ಫ್ಯಾಕ್ಟರಿಗೆ ಹೇಳಾರೆ ಡಾಕ್ಟರ್ ನನ್ನಿಂದ ಬ್ಲಡ್ ತಗೊಳ್ಳಿ ಡಾಕ್ಟರ್ ಅವಳ ಬಡಿಕಲ್ ಬನಕರ ಶರೀರ ನೋಡಿ ನಿನ್ನಿಂದ ಬ್ಲಡ್ ತಗೊಳ್ಳಕಾಗಲ್ಲ ಬೇರೆ ಕಡೆಯಿಂದ ಆದಷ್ಟು ಬೇಗ ತಗೊಂಡ ಬನ್ನಿ ವೀಣಾ ಆ ಕಡೆ ಊರಿನ ಫೋನ್ ತೆಗೆದು ಆಟವನ್ನು ಕರೆದಳು ಸಮೀಪದಲ್ಲಿರುವ ಎಲ್ಲಾ ಬ್ಲಡ್ ಬ್ಯಾಂಕ್ಗಳಿಗೆ ಹೋಗಿ ಬಂದಳು ಆದರೆ ಆ ಬ್ಲಡ್ ಎಲ್ಲೂ ಸಿಗಲಿಲ್ಲ ಬೆರು ಹರಿಸಿಕೊಳ್ಳುತ್ತಾ ಪೆಚ್ಚಾಗಿ ಬಂದ ಅವಳಿಗೆ ಡಾಕ್ಟರ್ ಯಾಕೆ ಟೆನ್ಷನ್ ಅಲ್ಲಿ ಇದ್ದೀಯ ಬ್ಲಡ್ ಅರೇಂಜ್ ಆಯ್ತಾ ಬಿಡಮ್ಮ ಸದ್ಯ ಬ್ಲಡ್ ಅರೇಂಜ್ ಆಯ್ತಲ್ಲ ಈ ವಿಷಯವನ್ನು ಅಪ್ಪನ ಕಾದ್ರು ತಿಳಿಸೋಣ ಅಪ್ಪಂಗೆ ತಿಳಿಸೋಣ ಅಂದುಕೊಂಡಳು ಅಪ್ಪ ಫೋನ್ ನಲ್ಲಿ ಸಿಕ್ಕರು ವಿಷಯ ತಿಳಿಸಿದಳು ಶ್ರೀನಿವಾಸ ರಾಘವಾಚಾರ್ಯರು ಶೋತ್ರಿಯರು ಹಣೆಯಲ್ಲಿ ನಿರುನಾಮ ಮೇಲುಕೋಟೆ ಕಚ್ಚೆ ಪಂಚೆ ಜುಟ್ಟು ಮಹಾರಾಜರು ಹೊದಿಸಿದ ಶಾಲು ಇವು ಅವರ ನಾಮಗಳು ಉಡುಪು ಎರಡೂ ಕೈಯಲ್ಲಿ ಒಟ್ಟು ಎಂಟು ಉಂಗುರಗಳು ಕಟ್ಟಿನಲ್ಲಿ ಹುಲಿ ಗಿರಿನ ಪದಕದ ಸರ ಮತ್ತು ಕಿವಿಗೆ ಬಟ್ಟೆ ಧರಿಸಿದ್ದಾರೆ ಜನರು ಅವರ ಹೆಸರಿನ ಮುಂದೆ ವೇದಭಂಗ ಎಂದು ಸೇರಿಸಿ ಹೇಳುತ್ತಾರೆ ಸಂಸ್ಕೃತ ವಿದ್ವಾಂಸರಿಗೆ ಶ್ರಾವಣ ಮಾಸ ಬಂತೆಂದರೆ ಬಿಡುವಿಲ್ಲದಷ್ಟು ಉಪನ್ಯಾಸಗಳು ಕಾರ್ಯಕ್ರಮಕ್ಕೆ ಬಾಂಬೆಗೆ ತೆರಳಿದ್ದಾರೆ ಮನೆಯಲ್ಲಿ ಹೆಂಡತಿ ಆಂಡಾಳಮ್ಮ ಮತ್ತು ಮಗಳು ವೀಣಾ ಮತ್ತು ಮನೆಯಾಳು ಸಿದ್ಲಿಂಗು ಇದ್ದಾರೆ ಸಿದ್ಲಿಂಗಿಗಾಗಿ ಮನೆಯ ಹಿಂಭಾಗದಲ್ಲಿ ಒಂದು ಕೊಠಡಿ ಇದೆ ಸಿದ್ಲಿಂಗುಗೆ ಕರೆದಾಗ ಬಂದು ಕೈ ಕಟ್ಟಿ ಬಗ್ಗಿ ನಿಲ್ಲುತ್ತಾನೆ ಇಂದು ಬೆಳಗ್ಗೆ ಮಾಮೂಲಿಯಂತೆ ಅಣ್ಣಾಳಮ್ಮ ಅಡ್ಡಾಡಿ ಬರಲು ನಡೆದರು ಪ್ರತಿದಿನ ಅರ್ಧ ಗಂಟೆ ವಾಕ್ ಮಾಡಬೇಕೆಂಬುದು ಡಾಕ್ಟರ್ ಸಲಹೆ ಅದರಂತೆ ಹೋಗುವಾಗ ಆಂಡಾಳಮ್ಮನಿಗೆ ಬಂದ ಹಸು ಅವರನ್ನು ಬೀಳಿಸಿತು ಮುಂದುಗಡೆಯಿಂದ ಚುಪ್ಪಾದ ಕಲ್ಲಿನ ಮೇಲೆ ಬಿದ್ದರು ರಕ್ತಸ್ರಾವವಾಗಿ ಎಚ್ಚರ ತಪ್ಪಿದರು ವೀಣಾ ಮತ್ತು ಸಿದ್ಲಿಂಗು ಆಟವನ್ನು ಕರೆತಂದು ಆಸ್ಪತ್ರೆಗೆ ಸೇರಿಸಿದರು ಡಾಕ್ಟರ್ ಆಪರೇಷನ್ ಮಾಡಿ ಕೋಲಿಗಿಟ್ಟು ಬ್ಲಡ್ ತಗೊಂಡ್ ಬನ್ನಿ ವೀಣಾ ಆ ಕಡೆ ಬ್ಲಡ್ ತರಲೆಂದು ಹೋದಾಗ ಸಿದ್ಲಿಂಗು ಡಾಕ್ಟರ್ ಅನ್ನು ಕೇಳಿದ ಗೊತ್ತಿ ತಾವೇ ನನ್ನ ಮಳೆ ಹೋದ್ರೆ ವಹಿವಾಟಿನಲ್ಲಿ ಪರೀಕ್ಷಿಸಿ ಆಗೋದ್ರಾದ್ರೆ ನನ್ನ ಬ್ಲಡ್ ತಗೊಳ್ಳಿ ಆದ್ರೆ ಏನು ಬುದ್ಧಿ ನಾನು ಅವರ ಮನೆಯಲ್ಲಿರುವ ಆಳು ಅವರು ಶಾಣಗಡ್ಡವರು ತುಂಬಾ ಮಡಿವಂತಿಕೆ ಅವರು ನಾನು ಅಂಕ ಬುದ್ಧಿ ಅಂದ್ರೆ ನಾನು ಮಾಂಸ ತಿನ್ನು ನಾನು ಬ್ಲಡ್ ಕೊಡಬಾರದಲ್ಲವೇ ಬುದ್ಧಿ ನೋಡಪ್ಪ ಬದುಕಿಸೋಕೆ ಬೇಕಾಗಿರೋದು ರಕ್ತ ಇಲ್ಲಿ ನಿನ್ನ ಜಾತಿ ಮತ್ತೆ ಅಂತಸ್ತು ಯಾವುದು ಬರೋದಿಲ್ಲ ಅದೆಲ್ಲ ಯೋಚನೆ ಮಾಡಬೇಡ ಬೇಗ ಬಾ ಇಲ್ಲಿ ಬಾ ಡಾಕ್ಟರ್ ಸಿದ್ಲಿಂಗನ್ನು ಕರೆದುಕೊಂಡು ಬ್ಲಡ್ ಚೆಕ್ ಮಾಡಿದ್ರು ಮ್ಯಾಚ್ ಆಯ್ತು ಅವನಿಂದ ಬ್ಲಡ್ ತೆಗೆದುಕೊಂಡು ನೇರವಾಗಿ ಅಣ್ಣಾಳಮ್ಮನಿಗೆ ಬ್ಲಡ್ ಕೊಟ್ಟರು ಧಾವಿಸಿ ಬಂದ ಆಚಾರ್ಯರು ವಾರ್ಡ್ನಲ್ಲಿ ಮಲಗಿದ್ದ ಹೆಂಡತಿನ ನೋಡಿ ಏನಿಲ್ಲ ನಿಮ್ಮ ಉಪಕಾರವನ್ನು ನಾನು ಈ ಜೀವನದಲ್ಲಿ ಯಾವತ್ತೂ ಮರೆಯಲಾರೆ ನೋಡಿ ನೀವು ಕೃತಜ್ಞತೆ ಹೇಳಬೇಕಾಗಿರೋದು ನಿಮ್ಮ ಮನೆಯ ಆಳು ಸಿದ್ಲಿಂಗುಗೆ ಸಿದ್ಲಿಂಗು ಮರೆಯಲ್ಲಿ ನಿಂತು ಸನ್ನೆ ಮಾಡಿ ಹೇಳಬಾರದೆ ನೀನು ಸುಂದಿರಪ್ಪ ಇಲ್ಲಿ ಮನುಷ್ಯತ್ವ ಮುಖ್ಯವತ್ತು ನೀನು ರಕ್ತ ಕೊಡದೆ ಇದ್ದರೆ ಇವರ ಹೆಂಡತಿ ಬದುಕುವ ಸಾಧ್ಯತೆ ಇರಲಿಲ್ಲ ಡಾಕ್ಟರ್ ಮಾತು ಕೇಳಿ ಆಚಾರ್ಯರು ತಂಗಾದರು ತಮ್ಮ ಮಗ ಬೇರೆ ಜಾತಿಯವಳನ್ನ ಲಗ್ನ ಮಾಡಿಕೊಂಡ ಎಂಬ ಕಾರಣಕ್ಕೆ ಅಮೆರಿಕದಿಂದ ಬಂದ ಮಗನನ್ನು ಮನೆಗೆ ಕರೆಯಲು ಹಿಂದೇಟು ಹಾಕಿದರು ಸಾವಿರಾರು ಜನರಿಗೆ ಉಪನ್ಯಾಸ ಮಾಡುವ ಅವರಿಗೆ ಸಿದ್ಲಿಂಗು ಕೈ ಕಟ್ಟಿ ನಿಂತಿದ್ದ ಸಿದ್ಲಿಂಗು ಮನುಷ್ಯತ್ವವನ್ನು ಮನವರಿಕೆ ಮಾಡಿದ್ದ ಈ ನಾಟಕದ ಮೂಲಕ ನಾವು ತಿಳಿಸುವುದೇನೆಂದರೆ ಜಾತಿ ಮತಗಳ ನಡುವೆ ಭೇದ ಮಾಡಬಾರದು